ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಐ ಆಮ್ ವಿರೂಪಾಕ್ಷ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆ ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂದರೆ SSCಯಲ್ಲಿರೋ ವೇಕೆನ್ಸಿ ಬಗ್ಗೆ ತಿಳ್ಕೊಳ್ಳೋಣ. ಸೊ SSC ಅವರು ಲೇಟೆಸ್ಟಾಗಿ ಒಂದು ನೋಟಿಫಿಕೇಷನ್ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ನಿಮಗೆ 271 ಹುದ್ದೆಗಳಿವೆ. ಎಷ್ಟು ಪೋಸ್ಟಿಗಿದೆಯಪ್ಪ ಅಂದರೆ, ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ 3261 ವೇಕೆನ್ಸೀಸ್ ಇದೆ. ಸೊ SSC ಅವ್ರು ಏನು ಮಾಡಿದ್ದಾರೆ ಅಂದರೆ, ಆನ್ಲೈನ್ ಅಪ್ಲಿಕೇಶನ್ಸ್ ಕರೆದಿದ್ದಾರೆ. ಸೊ Annexure III ಎಷ್ಟು ವೇಕೆನ್ಸೀಸ್ ಇದೆ, ಯಾವ ಹುದ್ದೆಗೆ ಎಷ್ಟು ವೇಕೆನ್ಸೀಸ್ ಇದೆ, ಹುದ್ದೆಗಳು ಇರೋದು ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ನಾವು ವೀಡಿಯೋದಲ್ಲಿ ಏನು ಮಾಡ್ತೀವಿ ಅಂದರೆ, ಜಸ್ಟ್ ಏನೇನಿದೆ ಕ್ವಾಲಿಫಿಕೇಷನ್ ಅನ್ನೋದನ್ನು ಹೇಳ್ತೀನಿ. ಸೊ ನಿಮ್ಮ ಕಂಪ್ಲೀಟಾಗಿ ಜಾಬಿಂದ ಡೀಟೇಲ್ಸ್ ಬೇಕಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದ್ರ PDF ಪ್ರೊವೈಡ್ ಮಾಡಿರ್ತೀವಿ. ಸೊ ಅದ್ರ ಮೂಲಕ ನೀವು ಯಾವ ಹುದ್ದೆಗೆ ಎಷ್ಟು ವೇಕೆನ್ಸೀಸ್ ಇದೆ ಅಂತ ನೋಡ್ಕೊಳ್ಳಿ. ಸೊ ಇಂಪಾರ್ಟೆಂಟ್ ಡೇಟ್ಸ್ ನೋಡಿರಿ. ಇಂಪಾರ್ಟೆಂಟ್ ಡೇಟ್ಸ್ ಒಳಗೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂದರೆ, 24/9/2021 ಸ್ಟಾರ್ಟ್ ಆಗಿದೆ. ಸೊ ನೀವು ಅಪ್ಲಿಕೇಶನ್ನ ಎಲ್ಲಿವರೆಗೂ ಹಾಕ್ಬೋದಪ್ಪ ಅಂದರೆ, 25/10/2021 ರಾತ್ರಿ 11:30 ನೀವೇನಂದರೆ ಅಪ್ಲಿಕೇಶನ್ನ ಹಾಕ್ಬೋದಾಗಿದೆ. ಸೊ ಇನ್ ಕೇಸ್ ನೀವೇನಾದರೂ ಆನ್ಲೈನ್ ಪೇಮೆಂಟ್ ಮಾಡ್ತೀರಂದರೆ, ಅಪ್ಟು ಯಾವ ಡೇಟ್ವರೆಗೂ ಮಾಡ್ಬೋದು ಅಂದರೆ, 28/10/2021 ನೀವೇನಂದರೆ ಆನ್ಲೈನ್ ಅಪ್ಲಿಕೇಶನ್ನ ಆನ್ಲೈನ್ ಪೇಮೆಂಟ್ನ ಮಾಡ್ಬೋದಾಗಿದೆ. ಸೊ ನಿಮ್ಮ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಯಾವಾಗಿರುತ್ತಪ್ಪ ಅಂದರೆ, January/February 2022 ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ಅಪ್ಲೈ ಯಾವ ಥರ ಮಾಡ್ತೀರಾ? ಇಲ್ಲಿ ಟೋಟಲಾಗಿ 271 ಹುದ್ದೆಗಳಿವೆ, 271 ಡಿಫ್ರೆಂಟ್ ಹುದ್ದೆಗಳಿವೆ. ಅಲ್ಲಿ 3201 ವೇಕೆನ್ಸೀಸ್ ಇದೆ. ಹಾಗಾಗಿ ನೀವು ಪ್ರತಿಯೊಂದು ಬೇರೆ ಬೇರೆ ಡಿಫ್ರೆಂಟ್ ಈ ಜಾಬಿಗೆ ಅಪ್ಲೈ ಮಾಡೋದಿದ್ರೆ, ಪ್ರತಿಯೊಂದಕ್ಕೂ ನೀವೇನಂದರೆ ಸಪ್ರೇಟಾಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇನ್ ಕೇಸ್ ನೀವು ಬೇರೆ ಥರ ಒಮ್ಮೆ 2-3 ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ. ಆಮೇಲೆ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ಮೂಲಕನೇ ಹಾಕ್ಬೋದು. ಯಾವುದಪ್ಪ ಅಂದರೆ, https://ssc.nic.in. ಸೊ ಈ ವೆಬ್ಸೈಟ್ ಯೂಸ್ ಮಾಡ್ಕೊಂಡು ನೀವೇನಂದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಸೊ ಏಜ್ ಲಿಮಿಟ್ ನೋಡಿರಿ, ಇಲ್ಲಿ ಏಜ್ ಲಿಮಿಟು ನಾರ್ಮಲಾಗಿ 18-25 ಇಯರ್ಸ್ ಇದೆ. ಕೆಲವೊಂದು ಹುದ್ದೆಗಳಿಗೆ 18-30 ಇಯರ್ಸ್ ಇದೆ, ಕೆಲವೊಂದು ಹುದ್ದೆಗಳಿಗೆ 21-30 ಇಯರ್ಸ್ ಇದೆ. ಸೊ ನೀವೇನು ಮಾಡಿ, ಇನ್ ಡೀಟೇಲ್ ಆಗಿ ಅದು Annexure III ಡೀಟೇಲ್ಸ್ ಇದೆಯಲ್ಲ ಅಲ್ಲಿ ನೋಡಿ ಅಪ್ಲೈ ಮಾಡಿರಿ. ಆಮೇಲೆ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ, ಇನ್ ಕೇಸ್ ನೀವೇನಾದರೂ SC ST ಕ್ಯಾಂಡಿಡೇಟ್ ಆಗಿದ್ದರೆ, ನಿಮಗೆ ಇಲ್ಲಿ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಎಷ್ಟಿರುತ್ತಪ್ಪ ಅಂದರೆ, 5 ಇರುತ್ತೆ. ನೀವೇನಾದರೂ OBC ಕ್ಯಾಟಗರಿ ಸೇರಿದ ವಿದ್ಯಾರ್ಥಿಗಳಾಗಿದ್ದರೆ ಇಲ್ಲಿ ನಿಮಗೆ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಎಷ್ಟಿರುತ್ತಂದರೆ 3 ಇರುತ್ತೆ. ಅದೇ ಥರನಾಗಿ ನೀವೇನಾದರೂ ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ಇಲ್ಲಿ ನಿಮಗೆ 10 ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅದೇ ಥರ ನೀವೇನಾದರೂ ಎಕ್ಸ್ ಸರ್ವಿಸ್ಮನ್ ಆಗಿದ್ದರೆ ನಿಮಗೆ 5 ಏನು ಮಾಡ್ತಾರೆ ಅಂದರೆ, ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ನ ಕೊಡ್ತಾರೆ. ಸೊ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ನೋಡಿರಿ. ಇಲ್ಲಿ ನಿಮಗೆ ಅಪ್ಲಿಕೇಶನ್ ಫೀಸ್ ಬರೀ 100 ಇರುತ್ತೆ. ಇದು ಯಾರಿಗಪ್ಪ ಅಂದರೆ, ಜನರಲ್ ಕ್ಯಾಟಗರಿ ಮತ್ತು OBC ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ. ನೀವೇನಾದರೂ ಮಹಿಳಾ ಅಭ್ಯರ್ಥಿಗಳು ಅಥವಾ ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್, ಆಮೇಲೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂದರೆ ವಿಕಲಚೇತನ ಅಭ್ಯರ್ಥಿಗಳು ಅಥವಾ ಎಕ್ಸ್ ಸರ್ವಿಸ್ಮೆನ್ ಅಭ್ಯರ್ಥಿಗಳಾಗಿದ್ದರೆ ಇಲ್ಲಿ ನಿಮಗೆ ಯಾವುದೇ ತರನಾದಂಥ ಅಪ್ಲಿಕೇಶನ್ ಫೀಸ್ ಇರೋಲ್ಲ. ಇದು ಯಾರಿಗಿರುತ್ತಪ್ಪ ಅಂದರೆ, ಜನರಲ್ ಮತ್ತು OBC ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಮಾತ್ರ ಇರುತ್ತೆ. ಆಮೇಲೆ ನೀವು ಅಪ್ಲಿಕೇಶನ್ ಫೀಸ್ನ ಆನ್ಲೈನು ಪೇ ಮಾಡ್ಬೋದು. ಯಾವ ಥರ ಪೇ ಮಾಡ್ತಾರೆ ಅಂದರೆ, BIM UPI ಯೂಸ್ ಮಾಡ್ಕೊಂಡು ಪೇ ಮಾಡ್ಬೋದು, ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ಕೊಂಡು ಪೇ ಮಾಡ್ಬೋದು, ವೀಸಾ, ಮಾಸ್ಟರ್ ಕಾರ್ಡ್, ಮ್ಯಾಸ್ಟ್ರಿಯೋ, ರೂಪೇ ಕಾರ್ಡ್ ಮತ್ತು ರೂಪೇ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ಕೂಡ ಪೇ ಮಾಡ್ಬೋದು. ಇನ್ ಕೇಸ್ ನೀವೇನಾದರೂ ಆಫ್ಲೈನ್ ಪೇ ಮಾಡ್ತಿರಂದರೆ, SBI ಬ್ರ್ಯಾಂಚಸ್ಗೆ ಹೋಗಿ ಅಲ್ಲಿ ನೀವು ಆಫ್ಲೈನ್ ಚಲನ್ನ ಜನ್ರೇಟ್ ಮಾಡಿ ಪೇ ಮಾಡ್ಬೋದಾಗಿದೆ. ಸೊ ಎಕ್ಸಾಮಿನೇಷನ್ ಸೆಂಟರ್ ನೋಡಿರಿ, ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇದೆಯಪ್ಪ ಈ ಎಕ್ಸಾಮಿಗೆ ಅಂದರೆ, ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಮಂಗಳೂರು, ಕಲಬುರಗಿ, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿಯಲ್ಲಿ ನಿಮಗೇನೆಂದರೆ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ. ಸೊ ಸ್ಕೀಮ್ ಆಫ್ ದ ಎಕ್ಸಾಮಿನೇಷನ್ ಯಾವ ಥರ ಎಕ್ಸಾಮಿನೇಷನ್ ಇರುತ್ತೆ ನೋಡಿರಿ. ಸೊ ಇಲ್ಲಿ ಏನಂದರೆ, 3 ಕ್ಯಾಟಗರಿ ಇದೆ. ಈ ಎಕ್ಸಾಮಿನೇಷನ್ನ 3 ಕ್ಯಾಟಗರಿಯಲ್ಲಿ ಕಂಡಕ್ಟ್ ಮಾಡ್ತಾರೆ. 10th ಪಾಸ್ ಆದವರಿಗೆ ಬೇರೆ ಥರ, 10+2 ಆದವ್ರಿಗೆ ಬೇರೆ ಥರ, ಆಮೇಲೆ ಡಿಗ್ರಿ ಮಾಡಿದವ್ರಿಗೆ ಬೇರೆ ಥರ. ಸೊ ಒಂದೇ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ. ಲೆವೆಲ್ ಆಫ್ ಡಿಫಿಕಲ್ಟಿನ ಚೇಂಜಸ್ ಮಾಡ್ಕೊಂಡು ಹೋಗ್ತಾರೆ. 10th ಆದವ್ರಿಗೆ ಒಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇದ್ದರೆ, 10+2 ಆದವ್ರಿಗೆ ಇನ್ನೊಂದು ಥರದ್ದು ಅನದರ್ ಲೆವೆಲ್ ಎಕ್ಸಾಮ್ ಇರುತ್ತೆ. ಅದೇ ಥರನಾಗಿ ನೀವೇನಾದರೂ ಡಿಗ್ರಿ ಕಂಪ್ಲೀಟ್ ಮಾಡಿದರೆ ನಿಮಗೆ ಮತ್ತೊಂದು ಲೆವೆಲಿನ ಪೇಪರನ್ನು ಕೊಡ್ತಾರೆ. ಸೊ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇದೆ. ಎಷ್ಟಿರುತ್ತಪ್ಪ ಅಂದರೆ, 0.5 ಮಾರ್ಕ್ಸ್ನ ಏನಂದರೆ ನೆಗೆಟಿವ್ ಮಾರ್ಕ್ಸಾಗಿ ಕಟ್ ಮಾಡ್ತಾರೆ. ಸೊ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ನೋಡಿರಿ, ಇಲ್ಲಿ 4 ಸೆಕ್ಷನ್ ಇದೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನಲ್ಲಿ. ಯಾವ್ಯಾವ್ದಪ್ಪ ಅಂದರೆ, ಜನರಲ್ ಇಂಟೆಲಿಜೆನ್ಸ್, ಜನರಲ್ ಅವೇರ್ನೆಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಬೇಸಿಕ್ ಅರ್ಥಮೆಟಿಕ್ ಸ್ಕಿಲ್ಸ್ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್. ಸೊ ಈ 4 ಸೆಕ್ಷನಿಗೆ ಪ್ರತಿಯೊಂದು ಸೆಕ್ಷನಿಂದ ನಿಮ್ಗೆ ಏನಂದರೆ 25 ಕ್ವೆಶನ್ಸಾಗಿ ಕೇಳ್ತಾರೆ. ಎಷ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರುತ್ತಪ್ಪ ಪ್ರತಿಯೊಂದು ಸೆಕ್ಷನಿಂದ, 50 ಇರುತ್ತೆ. ಸೊ ಟೋಟಲ್ ಟೈಮ್ ಡ್ಯೂರೇಷನ್ ನೋಡಿರಿ, ನೀವೇನಾದರೂ ಸಾಮಾನ್ಯ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ 60 ಟೋಟಲ್ ಟೈಮ್ ಇರುತ್ತೆ. ನೀವೇನಾದರೂ ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ಇಲ್ಲಿ ನಿಮಗೆ 80 ಟೈಮ್ ಕೊಡ್ತಾರೆ. ಸೊ ನಿಮಗೆ 100
ಕ್ವಶನ್ಸ್ನ 200 ಮಾರ್ಕ್ಸಿಗೆ ಕೇಳ್ತಾರೆ. ಎಷ್ಟು ಡ್ಯೂರೇಷನ್ ಇರುತ್ತಪ್ಪ ಅಂದರೆ 1 ಅವರ್ ಡ್ಯೂರೇಷನ್ ಇರುತ್ತೆ. ಸೊ ಅದೇ ಆಗಲೇ ಹೇಳ್ದಂಗೆ ಇದು ಡಿಫಿಕಲ್ಟಿ ಚೇಂಜ್ ಇರುತ್ತೆ. 10th ಆದವ್ರಿಗೆ ಒಂದು ಎಕ್ಸಾಮ್ ಇರುತ್ತೆ, 10+2 ಆದವ್ರಿಗೆ ಇನ್ನೊಂದು ಎಕ್ಸಾಮ್ ಇರುತ್ತೆ. ಅಂದರೆ ಇದೇ ಎಕ್ಸಾಮ್ನ ಲೆವೆಲ್ ಆಫ್ ಡಿಫಿಕಲ್ಟಿ ಚೇಂಜ್ ಮಾಡಿಕೊಡ್ತಾರೆ. ಅದೇ ನೀವು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದರೆ ಇದೇ ಎಕ್ಸಾಮ್ನ ಗ್ರ್ಯಾಜುಯೇಷನ್ ಲೆವೆಲಿಗೆ ಕೊಡ್ತಾರೆ. ಸೊ ಆ ಥರ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಸೊ ಇನ್ ಕೇಸ್ ಅವ್ರಿಗೇನಾದರೂ ಸ್ಕಿಲ್ ಟೈಪಿಂಗ್ ಟೆಸ್ಟ್ ಮತ್ತು ಡಾಟಾ ಎಂಟ್ರಿ ಟೆಸ್ಟ್ ಮತ್ತು ಕಂಪ್ಯೂಟರ್ ಎಫಿಷಿಯನ್ಸಿ ಟೆಸ್ಟ್ ಬೇಕನ್ನಿಸಿದ್ರೆ, ಕೆಲವೊಂದು ಹುದ್ದೆಗಳಿಗೆ ಬೇಕನ್ನಿಸಿದ್ರೆ ಅವ್ರು ಅದನ್ನು ಕೂಡ ಟೆಸ್ಟ್ ಮಾಡ್ತಾರೆ. ದ ಕಮಿಷನ್ ಶ್ಯಾಲ್ ಹ್ಯಾವ್ ದ ಡಿಸ್ಕ್ರಿಷನ್ ಟು ಫಿಕ್ಸ್ ದ ಡಿಫರೆಂಟ್ ಮಿನಿಮಮ್ ಕ್ವಾಲಿಫೈಯಿಂಗ್ ಸ್ಟ್ಯಾಂಡರ್ಡ್ಸ್ ಇನ್ ಈಚ್ ಕಂಪೋನೆಂಟ್ ಆಫ್ ದ ಎಕ್ಸಾಮಿನೇಷನ್ ಟೇಕಿಂಗ್ ಇನ್ ಟು ದ ಕನ್ಸಿಡರೇಷನ್ ಅಮಂಗ್ ಅದರ್ಸ್ ಕ್ಯಾಟಗರಿ ವೈಸ್ ವೇಕೆನ್ಸೀಸ್ ಆ್ಯಂಡ್ ಕ್ಯಾಟಗರಿ ವೈಸ್ ನಂಬರ್ಸ್ ಆಫ್ ಕ್ಯಾಂಡಿಡೇಟ್ಸ್. ಸೊ ಅವ್ರೇನು ಮಾಡ್ತಾರೆ ಅಂದರೆ ಕಮಿಷನ್ ಅವರಿಗೆ ಕೆಲವೊಂದು ಜಾಬಿಗೆ ಯಾವ ಥರ ಬೇಕಲ್ಲ ಆ ಥರ ಏನಂದರೆ ಅವರು ಡಿಸ್ಕ್ರಿಷನ್ನ ಅಪ್ಲೈ ಮಾಡ್ತಾರೆ. ಸೊ ಆಫಿಷಿಯಲ್ ವೆಬ್ಸೈಟ್ ನೋಡಿರಿ, ಅವರು ಆಫಿಷಿಯಲ್ ವೆಬ್ಸೈಟ್ ಯಾವುದಪ್ಪ ಅಂದರೆ https://ssc.nic.in. ಸೊ ಇದೇನಂದರೆ ಅವ್ರ ಆಫಿಷಿಯಲ್ ವೆಬ್ಸೈಟು. ನಿಮ್ಗೆ ಇನ್ನೂ ಈ ಹುದ್ದೆಗಳಿಗೆ ಡೌಟ್ ಇದ್ದರೆ ಅಲ್ಲಿ ಹೋಗಿ ವಿಸಿಟ್ ಮಾಡಿ, ನಿಮಗೆ ಆಫಿಷಿಯಲ್ ನೋಟಿಫಿಕೇಶನ್ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೋರಿ. ಅದೇ ಥರನಾಗಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಾವೇನಂದರೆ ಇದರ ಆಫಿಷಿಯಲ್ ನೋಟಿಫಿಕೇಶನ್ ಕೊಡ್ತೀವಿ. ಇಲ್ಲಿ ನಿಮಗೆ 271 ಹುದ್ದೆಗಳಿವೆ, ಡಿಫ್ರೆಂಟ್ ಪೋಸ್ಟ್ ಇವೆ. ಅಲ್ಲಿ ಎಷ್ಟು ವೇಕೆನ್ಸೀಸ್ ಇದೆಯಪ್ಪ ಅಂದರೆ 3261 ವೇಕೆನ್ಸೀಸ್ ಇದೆ. ಸೊ ನೀವು ಕೂತ್ಕೊಂಡು ನೀಟಾಗಿ ನೋಡ್ಕೊಳ್ಳಿ ಯಾವ ನಿಮ್ಮದು ಪೋಸ್ಟ್ ಬರುತ್ತೆ. ಆ ಪೋಸ್ಟ್ನ ನೀವು ಇನ್ ಕೇಸ್ ಮೋರ್ ದೆನ್ 2 or 3 ಅಥವಾ ಪೋಸ್ಟ್ ಹಾಕಬೇಕಂದ್ರೆ ನಿಮ್ಗೆ ಏನು ಮಾಡಬೇಕಂದ್ರೆ ಒಂದೇ ಅಪ್ಲಿಕೇಶನ್ ಹಾಕೋಂಗಿಲ್ಲ, ಡಿಫ್ರೆಂಟ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ನೀವು ಎಷ್ಟು ಪೋಸ್ಟಿಗೆ ಅಪ್ಲೈ ಮಾಡ್ತಿರಲ್ಲ ಆ ಸ್ಪೋರ್ಟ್ಸ್ದು ಡಿಫ್ರೆಂಟ್ ಆನ್ಲೈನ್ ಅಪ್ಲಿಕೇಶನ್ನ ಫೇನ ಫೀಸ್ನ ಪೇ ಮಾಡಬೇಕಾಗುತ್ತೆ. ಸೊ ಇನ್ನೂ ಏನಾದರೂ ಡೌಟ್ ಇದ್ದರೆ ಅವ್ರ ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ವಿಸಿಟ್ ಮಾಡಿ. ಸೊ ಮತ್ತೊಂದು ಉದ್ಯೋಗ ವಾರ್ತೆಯೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.